ಇವೆ ದಯವಿಟ್ಟು ಸ್ನೇಹಿತರೆ ಈ ತರ ಮಾಡಕ್ ಹೋಗ್ಬೇಡಿ. ಇವೆಲ್ಲ ಮನುಷ್ಯರು ಮಾಡುವಂತ ಕೆಲಸ ಅಲ್ಲ, ಪ್ರಾಣಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ವಿರಾಜಪೇಟೆಯಿಂದ ಮಡಿಕೇರಿಗೆ ಹೋಗೋ ದಾರಿ ಮಧ್ಯದಲ್ಲೇ ಇದ್ದೀನಿ. ಇವತ್ತು ಏನ್ ಪ್ಲಾನ್ ಅಪ್ಪ ಅಂತ ಹೇಳಿದ್ರೆ, ಇವತ್ತು ಕಬ್ಬೆ ಹಿಲ್ಸ್ ಅನ್ನೋ ಜಾಗಕ್ಕೆ ಹೋಗ್ತಾ ಇದೀವಿ. ವಿರಾಜಪೇಟೆಗೆ ಬಂದ್ರೆ ನಾನು ಒಬ್ಬನೇ ಅಂತೂ ಬರಲ್ಲ, ನಮ್ಮ ಸ್ನೇಹಿತರಾದಂತ ಲೋಕೇಶ್ ಅವರು ನಮ್ಮ ಜೊತೆಗೆ ಇದ್ದೇ ಇರ್ತಾರೆ. ಸರ್ ನಮಸ್ಕಾರ, ಬನ್ನಿ ನಮ್ಮ ಚಾನಲ್ಗೆ ಮತ್ತೆ ಮತ್ತೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬರೀ ನಾನು ಲೋಕೇಶ್ ಅವರಲ್ಲ, ನಮ್ಮೊಟ್ಟಿಗೆ ಮೂರು ಜನ ಇನ್ನು ಮೂವರಿದ್ದಾರೆ ಮಕ್ಕಳು, ಅವರು ಬಂದಿದ್ದಾರೆ. ನಂಬರ್ ಒನ್ ಇವರು ಪ್ರಿಯಾಂಕಾ ಅಂತ, ವಿರಾಜಪೇಟೆ ನಿವಾಸಿ. ಇವರು ಸಮರಸಿಂಹರೆಡ್ಡಿ, ನಮ್ಮ ಸಮರಸಿಂಹರೆಡ್ಡಿ ಇವರು. ಇವ್ರನ್ನ ಅಲ್ಲಿ ಅರ್ಥ ಅಂತ ಕರೀತಾರಲ್ಲ. ಇವರು ಮಿಸ್ಟರ್ ಸಮೀರ್, ನಮ್ಮ ಸ್ನೇಹಿತರವರೆಲ್ಲ, ನಮ್ಮ ಚಾನಲಿನ ಸಬ್ಸ್ಕ್ರೈಬರ್ಗಳು ಹಾಗೂ ಅಭಿಮಾನಿಗಳು. ಸ್ನೇಹಿತರೆ, ಈ ಕಬ್ಬೆ ಹಿಲ್ಸ್ ಬಂದು ವಿರಾಜಪೇಟೆಯಿಂದ 23 ಕಿಲೋಮೀಟರ್ ದೂರದಲ್ಲಿದೆ. ವಿರಾಜಪೇಟೆಯಿಂದ ಭಾಗಮಂಡ್ಲ ಹೋಗೋ ರಸ್ತೆಯಲ್ಲಿ ಬಂದಾಗ ನಿಮಗೆ ಚಯ್ಯಂಡಾಣೆ ಅನ್ನೋ ಊರು ಸಿಗುತ್ತೆ. ಆ ಊರಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಈ ಥರ ಒಂದು ಸಣ್ಣ ಎಡಕ್ಕೊಂದು ದಾರಿ ಸಿಗುತ್ತೆ. ಆ ದಾರಿಲಿ ನಾವು 6 ಕಿಲೋಮೀಟ್ರ್ ಕ್ರಮಿಸಿದಾಗ ಕಬ್ಬೆ ಹಿಲ್ಸ್ ನಾವು ತಲುಪ್ಬೋದು. ಅಲ್ಲಿಂದ 1 ಕಿಲೋಮೀಟ್ರ್ ದಾಟಿ ಬಂದರೆ ನಿಮಗೆ ಚೇಳಾವರ ಫಾಲ್ಸ್ ಸಿಗುತ್ತೆ, ಅದನ್ನು ನೀವು ನೋಡೋಗ್ಬೋದು. ನಾವೀಗ ಆಲ್ಮೋಸ್ಟ್ ಒಂದು 17 ಕಿಲೋಮೀಟರ್ಸ್ ಕ್ರಾಸ್ ಮಾಡಿ ಬಂದಿದ್ದೀವಿ. ಈಗ ಚೇಲವರ ಫಾಲ್ ಇನ್ ಬಿಟ್ವೀನ್ ಕಬ್ಬೆಗೂ ವಿರಾಜಪೇಟೆಗೂ ನಡುವೆ ಚೇಲವರ ಫಾಲ್ ಇರೋದು. ಇದು ಚೇಲವರ ಫಾಲ್ ಇಲ್ಲಿಂದ ಎಷ್ಟು ದೂರ ನಡಿಬೇಕು ಸರ್? ಒಂದು ಸ್ವಲ್ಪ ದೂರನೇ ಬನ್ನಿ. ಸ್ನೇಹಿತರೆ, ಈ ಚೇಳಾವರ ಫಾಲ್ಸ್ಗೆ ಹೋಗ್ಬೇಕಾದ್ರೆ ನಿಮಗೆ ಪಾರ್ಕಿಂಗಿಂದ ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಈ ಚೇಳಾವರ ಫಾಲ್ಸ್ ಬಂದ್ಬಿಟ್ಟು ಕೆಳಗಡೆ ಇಳಿಯೋಕ್ಕಾಗಲ್ಲ, ದೂರದಿಂದನೇ ನಿಂತು ನೋಡ್ಬೋದು. ಇಡೀ ಕೊಡಗು ಜಿಲ್ಲೆಯಲ್ಲಿ ತುಂಬ ಡೇಂಜರಸ್ ಫಾಲ್ಸ್ ಅಂತಲೂ ಹೇಳ್ಬೋದು. ಆದ್ದರಿಂದ ನೋಡಿ, ಈ ಥರ ಬೇಲಿ ಹಾಕಿದರೆ ದೂರದಿಂದನೇ ನಿಂತು ನೋಡಬೇಕಾಗತ್ತೆ. ಇದು ಬಂದು ಕಬ್ಬೆ ಹಿಲ್ಸ್ನ ಪಾರ್ಕಿಂಗ್ ಏರಿಯಾ. ನಿಮ್ಮ ಕಾರ್ಗಳು ಇಲ್ಲಿ ಬರ್ತವೆ, ಇಲ್ಲಿಂದ ಮುಂದೆ ಹೋಗಲ್ಲ. ನಿಮ್ಮ ಕಾರ್ಗಳನ್ನ ನೀವು ಇಲ್ಲೇ ಪಾರ್ಕಿಂಗ್ ಮಾಡಿ ಇಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಬಂದರೆ ನಿಮಗೆ ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ. ಇದೇ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಈಗ ನಾವು ಕಬ್ಬೆ ಹಿಲ್ಸ್ ಬೇಸಿಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಬೆಟ್ಟಕ್ಕೆ ಹೋಗೋ ಸ್ಟಾರ್ಟಿಂಗ್ ಪಾಯಿಂಟು. ಇದು ನೋಡಿ, ನನ್ನಿಂದ ನೋಡ್ತಿದ್ದೀರಲ್ಲ, ಇದು ಫಾರೆಸ್ಟ್ ಆಫೀಸ್. ಇದು ಇಲ್ಲಿ ಫಾರೆಸ್ಟ್ ಗಾರ್ಡ್ ಇರ್ತಾರೆ, ನೀವು ಇಲ್ಲಿ ಬಂದಾಗ ಅವ್ರ ಪರ್ಮಿಷನ್ ತೊಗೊಂಡೋಗ್ಬೇಕಾಗತ್ತೆ. ನೋಡಿ, ನನ್ನಿಂದ ನೋಡ್ತಿದ್ರಲ್ಲ, ಇದು ಬಂದ್ಬಿಟ್ಟು ಕಬ್ಬೆ ಹಿಲ್ಸ್ಗೆ ಹೋಗೋ ದಾರಿ. ಈ ರೋಡಲ್ಲಿ ಹೋದರೆ ನೋಡಿ, ಒಂದು ಸಣ್ಣ ದಾರಿ ಇದೆ, ಅದರಲ್ಲಿ ಹೋದ್ರೆ ನೀವು ಕಬ್ಬೆ ಹಿಲ್ಸ್ಗೆ ಹೋಗ್ಬೋದು. ಆ್ಯಕ್ಚುಲಿ ಕಬ್ಬೆ ಹಿಲ್ಸ್ ಪೀಕ್ ಇರೋದು ಆ ಕಡೆ. ಈ ರೋಡಲ್ಲಿ ಹೋದರೆ ನೀವು ಒಂದು ಸಣ್ಣದೊಂದು ವ್ಯೂ ಪಾಯಿಂಟ್ ಇದೆ, ಒಂದು ವ್ಯೂ ಪಾಯಿಂಟ್ ಮಾಡಿದ್ದಾರೆ, ಅದನ್ನು ನೋಡ್ಕೊಂಡು ನೀವು ಹೋಗ್ಬೋದು. ನಾವೀಗ ವ್ಯೂ ಪಾಯಿಂಟ್ ಹೋಗ್ಬಿಟ್ಟು ನೋಡಿಕೊಂಡು ಆ ಕಡೆಯಿಂದ ದಾರಿ ಇದೆ, ಆ ಮೂಲಕವಾಗಿ ಕಬ್ಬೆ ಹಿಲ್ಸ್ ಪೀಕ್ಗೆ ಹೋಗ್ತಾ ಇದ್ದೀವಿ. ಬನ್ನಿ. ಇದು ಬಂದು ಸ್ನೇಹಿತರೆ ಕಬ್ಬೆ ಹಿಲ್ಸ್ನ ವ್ಯೂ ಪಾಯಿಂಟು. ನೀವು ದೂರದಲ್ಲಿ ಒಂದು ಶೆಲ್ಟರ್ ನೋಡ್ತಾ ಇದ್ದೀರಾ, ಇದನ್ನು ಇತ್ತೀಚೆಗೆ ನಿರ್ಮಾಣ ಮಾಡಲಾಗಿದೆ. ಇಲ್ಲಿ ನಿಂತು ನೀವು ಪ್ರಕೃತಿ ಸೌಂದರ್ಯನ ಸವಿಬೋದು. ಸ್ನೇಹಿತರೆ, ಕಬ್ಬೆ ಹಿಲ್ಸ್ ಸ್ಟಾರ್ಟಿಂಗ್ ಪಾಯಿಂಟಿಂದ ಜಸ್ಟ್ 500 ಮೀಟರ್ಸ್ ಬಂದರೆ ನೀವು ಇಲ್ಲಿಗೆ ಬರ್ತೀರಾ. ಇದು ಆ್ಯಕ್ಚುಲಿ ನಾವು ನೋಡಿರ್ತಕ್ಕಂಥ ತುಂಬ ಪೀಕ್ಗಳಲ್ಲಿ ತುಂಬ ಉದ್ದವಾದಂಥ ಲ್ಯಾಂಡ್ಸ್ಕೇಪ್ ಇರೋ ಪೀಕ್ ಇದು. ನೀವು ನೋಡ್ತಾ ಇದ್ದೀರಾ ನೋಡಿ, ಇಲ್ಲಿಂದ ಹಿಡಿದು ಆ ತುದಿವರೆಗೂ ಆ್ಯಕ್ಚುಲಿ ಪೀಕೆ. ನೀವು ಇಲ್ಲಿ ಬಂದು ತುಂಬ ಹೊತ್ತು ಆರಾಮಾಗಿ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ.
ನಾನು ಮೊದಲೇ ಹೇಳಿದಾಗ ನಿಮಗೆ ಲ್ಯಾಂಡ್ಸ್ಕೇಪು ತುಂಬ ಉದ್ದ ಇದೆ, ಅದರಲ್ಲೂ ನಿಮಗೆ ಒಂದು ಎಂಡಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ನೋಡಿ, ಇದು ಒಂದು ವ್ಯೂ ಪಾಯಿಂಟ್ ಇದೆ. ಸೊ ಅಲ್ಲಿಗೆ ಬಂದಿದ್ದೀವಿ ಈಗ ನೋಡೋಕ್ಕೆ ಅಂತ ಹೋದರೆ ತುಂಬ ಮಿಸ್ಟ್ ಕವರ್ ಆಗಿದೆ ಫಾಗು. ಬನ್ನಿ ವೇಟ್ ಮಾಡಿ ನೋಡ್ಕೊಂಡು ಹೋಗೋಣ. ಈ ಕಬ್ಬೆ ಹಿಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ರಿಸ್ಕ್ ಇಲ್ಲದೆ ಆರಾಮಾಗಿ ಬರೀ 500 meters ಹತ್ತು ಬಂದರೆ ನೀವು ಪೀಕಿಗೆ ತಲುಪ್ತೀರ. ಮಸ್ಟ್ ವಿಸಿಟ್ ಅಂತ ಹೇಳ್ತೀನಿ. ಫ್ಯಾಮಿಲಿ ಕೂಡ ಆರಾಮಾಗಿ ಬಂದಿಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ. ನೀವೇನಾದರೂ ಮಡಿಕೇರಿ ಹಾಗೂ ವಿರಾಜಪೇಟೆ ಹತ್ರ ಬಂದಾಗ ಈ ಪ್ರದೇಶನ ವಿಸಿಟ್ ಮಾಡೋದು ಮರಿಬೇಡಿ. ಈ ಟ್ರೆಕ್ಕಿಂಗ್ನಲ್ಲಿ ಇದು ಕೊನೆ ಅಂತ ಹೇಳಿದ್ರೆ ಇಲ್ಲಿ ಇದ್ದು ದೊಡ್ಡ ಒಂದು ರಾಕ್ ಇದೆ ಕಲ್ಲು, ಪ್ರಕೃತಿ ಸೌಂದರ್ಯನ ಸವಿರಿ, ಸ್ವಲ್ಪ ದೂರದಿಂದನೇ ಸವಿರಿ. ಯಾಕೆಂದರೆ ಇದ್ರ ಮೇಲೆಲ್ಲ ಅತಿ ಅನಾಹುತ ಮಾಡ್ಕೊಳ್ಳೋಕ್ಕೆ ಕಾರಣರಾಗಬೇಡಿ, ಯಾಕೆಂದರೆ ಇದು ತುಂಬ ಶೀರ್ ಡ್ರಾಪ್ ಇದೆ. ಸೊ ಇಲ್ಲಿ ನಿಂತು ನೋಡ್ಲಿಕ್ಕೆ ಭಯ ಆಗ್ತಾ ಇದೆ, ಅದು ಆಲ್ಮೋಸ್ಟ್ ತುಂಬ ಡೈರೆಕ್ಟ್ ಕ್ಲಿಫ್ ಇದು. ಸ್ವಲ್ಪ ಆದಷ್ಟು ಸ್ವಲ್ಪ ದೂರದಿಂದ ಇದ್ದು ಸೌಂದರ್ಯನ ಆಸ್ವಾದಿಸಿ. ಕಬ್ಬೆ ಹಿಲ್ಸ್ಗೆ ಬಂದವರು ಆ್ಯಕ್ಚುಲಿ ಇದು ಲಾಸ್ಟು, ಇಲ್ಲಿಗೆ ಬಂದು ಮತ್ತೆ ಹೋಗಬೇಕಾಗತ್ತೆ. ಈ ವಿಡಿಯೋದಲ್ಲಿ ಪ್ರತಿಯೊಂದು ಸರಿ ನಾನು ಹೇಳ್ತಾನೆ ಇರ್ತೀನಿ, ಆದರೂ ನಮ್ಮ ಜನ ಕೇಳಲ್ಲ. ನೋಡಿ ಇಲ್ಲಿ ನೋಡಿ ಯಾವ ಥರ ಯಾವ ಥರ ಕೆಲಸ ಮಾಡಿದ್ದಾರೆ ನಮ್ಮ ಜನ ನೋಡಿ. ಈ ಥರ ಪ್ಲಾಸ್ಟಿಕ್ ಬಾಟ್ಲುಗಳು, ಈ ಥರ ಚಿಪ್ಸು ಲೇಸ್ ಎಲ್ಲ ತಿಂದು ಈ ಥರ ಎಸ್ಬಿಟ್ಟು ಹೋಗ್ತೀವಿ ನೋಡಿ ಇಲ್ಲಿ ಪ್ಯಾಕೆಟ್ಸ್ ಎಲ್ಲ. ದಯವಿಟ್ಟು ನಾನು ಪದೇ ಪದೇ ನನ್ನ ವೀಡಿಯೋಲಿ ಹೇಳ್ತಿರೋದು, ಇದು ಒಂದು ಕಡೆ ಜಾಗಕ್ಕೆ ಬಂದಾಗ ಡಸ್ಟ್ಬಿನ್ಗೆ ಹಾಕಿ, ಡಸ್ಟ್ಬಿನ್ ಇಲ್ಲದೆ ಆದರೆ ಈ ಥರ ಪ್ರದೇಶಕ್ಕೆ ಈ ಥರ ಬಾಟ್ಲುಗಳು ತರಲೇಬೇಡಿ ಸ್ನೇಹಿತ. ಅಂದರೆ ಪ್ಯಾಕೆಟ್ಸ್ಗಳನ್ನ ನಿಮ್ಮ ಬ್ಯಾಗಲ್ಲಿ ಹಾಕೊಂಡೋಗಿ. ಇದು ನಾವಂತೂ ತಂದಿರೋದಲ್ಲ, ಆದ್ರೂ ಇಲ್ಲಿ ಇರ್ತಕ್ಕಂಥ ಪ್ಲಾಸ್ಟಿಕ್ ಪ್ಯಾಕೆಟ್ಸು ಬಾಟಲ್ಸ್ ಎಲ್ಲ ನಮ್ಮಲ್ಲಿರುವ ಕಾಳಜಿಯಿಂದ ಇದನ್ನು ವಾಪಸ್ ತೊಗೊಂಡೋಗಿ ನಾವು ಕೆಳಗಡೆ ಡಸ್ಟ್ಬಿನ್ಗೆ ಹಾಕ್ತೀವಿ. ಈ ಥರ ನಾವು ಹುಡುಕಿ ಹಾಕೋ ಬದಲು ನೀವೇ ದಯವಿಟ್ಟು ಸ್ನೇಹಿತರೆ ಈ ಥರ ಮಾಡೋಕ್ಕೆ ಹೋಗ್ಬೇಡಿ. ಸುಮಾರು 1 ಗಂಟೆಗಳ ಕಾಲ ವೇಟ್ ಮಾಡಿದ್ರು ಈ ಫಾಗು ಕ್ಲಿಯರ್ ಆಗಿಲ್ಲ, ಆದ್ದರಿಂದ ನಾವು ವಾಪಸ್ಸು ಹೊರಡಲೇಬೇಕಾಗಿ ಬಂತು. ಇಷ್ಟರ ಮಟ್ಟಿಗೆ ಫಾಗ್ ಬಂದಿತ್ತು ಅಂದರೆ ನೀವು ನಾನು ಫಸ್ಟು ಇಂಟ್ರಡಕ್ಷನಲ್ಲಿ ಮಾತಾಡಬೇಕಾದ್ರೆ ನೋಡಿರ್ಬೋದು ಈ ಪ್ರದೇಶ. ಹೋಗಬೇಕಾದ್ರೆ ಹೇಗಿತ್ತು ನೋಡಿ, ಈಗ ಹೇಗಿದೆ ಅಂದರೆ ಫುಲ್ಲು ಫಾಗಿಂದ ಕವರ್ ಆಗಿದೆ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋಲಿ ನಿಮಗೆ ಸಿಗ್ತೀನಿ. ನಮಸ್ಕಾರ.